ಸೆಟ್ಟಲ್ ಅಂತೂ ನಾನು ಕಂಟಿನ್ಯೂಸ್ ಇದ್ದೆ ಆಲ್ಮೋಸ್ಟ್ ಒಂದು ತರ್ಟಿ ಡೇಸ್ ಒಂದು ಟ್ವೆಂಟಿ ಡೇಸ್ ಇದ್ದೆ ನಾನು ಮಜಾ ಇತ್ತು ಲೈಕ್ ಉಪ್ಪಿ ಸರ್ ಜೊತೆ ಡಿಸ್ಕಶನ್ ಎಲ್ಲ ಮಜಾ ಇತ್ತು ಆಮೇಲೆ ಅಲ್ಲಿ ಲಿಟ್ರಲಿ ನಂಗೆ ಅನಿಸ್ತು ಇವ್ರು ತುಂಬಾ ಲಕ್ಕಿ ಅಂತಾನೂ ಅನಿಸ್ತು ನಂಗೆ ಎಸ್ಪೆಷಲಿ ಆ ತರ ಡೈರೆಕ್ಟ್ ಹತ್ರ ಕೆಲಸ ಯಾವ್ದು ಹೋಗಬಾರ ಅಂತ ಕರೆದಿಲ್ಲ ನಮ್ಗೆ ಸರ್ ಅಲ್ಲ ಅವರು ನೀವು ಹೋಗಬಾರ ಅಂತ ಹೇಳಿದ್ರಲ್ಲ ನಾನು ಹೇಳ್ತೀನಿ ಕೇಳಿ ನಮ್ಗೆಲ್ಲ ಹೇಳೋರು ನಾವು ಮುಂಚೆ ಮಾಡಿದ್ರಲ್ಲೆಲ್ಲ ಅಮ್ಮ ಅಕ್ಕ ಅಂದ್ಬಿಡ್ತಾರೆ ಡೈರೆಕ್ಟ್ರು ಬೈದ್ ಬಿಡ್ತಾರೆ ಕಪಾಳ ಕುಡಿತಾರೆ ಅಂತ ನೀವು ನಂಬ್ತೀರಾ ಪ್ರತಿದಿನ ನಮ್ಮ ಸೆಟ್ಟಲ್ಲಿ ಸಾವಿರ ಜನ ಇರೋರು ಮಿನಿಮಮ್ಮು ಎಷ್ಟೋ ಕೆಲಸ ಮ್ಯಾಕ್ಸಿಮಮ್ ಅವರೇ ಮಾಡೋರು ಇವ್ ಅವ್ರಿಗೆ ಅದೆಲ್ಲ ಏನೂ ಅಲ್ಲ ಕೇಳ್ಬೇಕುಗೆ ಅವರು ಇದುವರೆಗೂ ಬೈದಿರೋದು ಮೂರೇ ಬೈಗ್ಳ ಸೆಟ್ಟಲ್ಲಿ ಅಷ್ಟು ಜನ ಇರ್ತಾ ಇದ್ರು ಆಮೇಲೆ ನಮ್ದ್ರಲ್ಲಿ ತುಂಬಾ ಜನ ಹೊಸಬ್ರಿಗೆ ಬೇರೆ ಇವಾಗ ಮನೋಜ್ ಫಸ್ಟ್ ಟೈಮು ಇನ್ನೂ ಒಂದು ಮೂರು ಜನ ಫಸ್ಟ್ ಟೈಮು ಅದೇನೋ ಒಂಥರ ಇನ್ಸ್ಟಿಟ್ಯೂಷನ್ ತರ ಅದು ನಮಗೆ ಕಲಿಯೋದು ಸಂಬಳನೂ ಚೆನ್ನಾಗಿ ಕೊಡೋರು ಎರಡು ಪ್ರೊಡಕ್ಷನ್ ಹೌಸು ಈ ಕಲಿತಾ ಇದ್ವಾ ಮೂರೇ ಬೈದಿರೋದು ಏಯ್ ಡಬ್ಬಾಗಳ ಈಡಿಯಟ್ ಮಹಾನುಭಾವ ಈ ಮೂರೇ ಪದ ಬಳಸಿರೋದು ಎಂತೆಂಥ ಕ್ರೈಸಿಸ್ಸಲ್ಲೂ ಸಿಚ್ಯುವೇಶನ್ ಅಂದರೆ ಅವ್ರು ಹೇಳಿರೋದು ಏನೂ ಸೆಟ್ ಆಗಿಲ್ಲ ಇಟ್ಕೊಳ್ಳಿ ಅಷ್ಟಿದ್ರೂ ಒಂದಿನ ಒಂದು ಬೈದಿಲ್ಲ ಇವತ್ತುವರೆಗೂ ಸಾಮಾನ್ಯವಾಗಿ ಯಾರನ್ನು ಹೋಗೋಬಾರೋ ಅಂತ ಕರೆಯೋದೇ ಇಲ್ಲ ಏನ್ರಿ ಮನೋಜ್ ಹೋಗ್ರಿ ಬನ್ರಿ ಏನ್ರಿ ಪ್ರಶಾಂತ್ ಏನ್ರಿ ನಡೀತಿದೆ ಅಂತ ಯಾವ್ದೋ ಒಂದು ಗ್ರೇಟ್ನೆಸ್ ಸೆಟ್ ಟೈಮ್ ಅಲ್ಲಿ ಏನೋ ಒಂದು ನಾನ್ ನನ್ನ ಪ್ರಾಪರ್ಟೀಸ್ ಡಿಪಾರ್ಟ್ಮೆಂಟ್ ಅದೋ ಒಂದು ಬಂದಿರ್ಲಿಲ್ಲ ಲೇಟ್ ಆಗೋಯ್ತು ಅದು ದೊಡ್ಡ ಮಟ್ಟದ ತಪ್ಪದ್ ಆಕ್ಚುಲಿ ಅವತ್ತು ನಡೆದಿದ್ದು ಅಷ್ಟು ದೊಡ್ಡ ಇದಾದ್ರು ಅವತ್ತು ಕರಿಬೇಕಾರೆ ಬನ್ರಿ ಇಲ್ಲಿ ಅಂತ ಅದ್ರ ಫೋರ್ಸ್ ಅವರ್ ಅಲ್ಲೂ ಕೂಡ ಬರ ಇಲ್ಲ ಅದಾದ್ಮೇಲೆ ತುಂಬಾ ಏನ್ ಬ್ಯೂಟಿಫುಲ್ ಅಂದ್ರೆ ಸರ್ ಕ್ಯಾರಿ ಮಾಡಲ್ಲ ಅವ್ರಿಗೆ ಇನ್ನೊಂದೇನಂದ್ರೆ ಯಾರಗಾದ್ರೂ ಒಂದ್ ಚೂರ್ ಏನಾದ್ರು ಅನ್ಬಿಟ್ರೆ ಅವ್ರ ಕೊರ್ಗಾಕ್ ಶುರು ಮಾಡ್ತಾರೆ ಒಂದ್ ಎರಡ್ ನಿಮಿಷ ಆದ್ಮೇಲೆ ಛೇ ಪಾಪ ಯಾಕೆ ಹಿಂಗ್ ಹಿಂಗ್ ಅನ್ಬಿಟ್ಟೆ ಅನ್ಬಿಟ್ಟು ಈಜೇನ್ ಜೀವನ್ ಗೊತ್ತಿನ್ರಿ ಅದ್ ಅಲ್ಲ ರೀ ನೀವ್ ಇದ್ ಹಿಂಗ ಮಾಡ್ಬೇಕ್ರಿ ಅನ್ನೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಎಲ್ರು ಇಟ್ಕೊಳ್ಳೋದ್ ಮನೇಜ್